ಹೇಳಿ. ಆಪ್ ಕರ್ನಾಟಕಕ್ಕೆ ಚುನಾವಣೆ ಆತೆ ಹೋ, ಕರ್ನಾಟಕಕ್ಕೆ ಬಾತ್ ನಹೀ ಕರ್ತೆ ಹೋ, ಅಪ್ನಿ ಬಾತ್ ಕರ್ತೆ ಹೋ. ನೀವು ಕರ್ನಾಟಕದಲ್ಲಿ ಚುನಾವಣೆ ಮಾಡೋದಕ್ಕೆ ಬರ್ತೀರಿ, ಆದ್ರೆ ಕರ್ನಾಟಕದವರು ಮಾತಾಡಲ್ಲ, ನಿಮ್ ಮಾತನ್ನ ನೀವು ಹೇಳೋದು ಕೊಟ್ಟಿದ್ದೀರಿ. आपको ये बताना चाहिए कि आपने पिछले 3 सालों में कर्नाटक में क्या करवाया. ನೀವು ಜನರಿಗೆ ಇದನ್ನ ಹೇಳಿ, ಕಳೆದ 3 ವರ್ಷಗಳಿಂದ ಕರ್ನಾಟಕದಲ್ಲಿ ನಿಮ್ಮ ಸರ್ಕಾರ ಏನ್ ಮಾಡಿದೆ ಅನ್ನೋದನ್ನ ಹೇಳಿ. आपको ये भी कहना चाहिए कि अगले 5 सालों में आप क्या करने वाले हो. ನೀವು ಅಷ್ಟ ಮಾತ್ರ ಅಲ್ಲ, ಮುಂದೆ ನಾವು ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡ್ತೀವಿ ಅಂತಾದ್ರೂ ಜನಕ್ಕೆ ಅದನ್ನಾದ್ರೂ ಹೇಳಿ. ಕರ್ನಾಟಕ के युवाओं के लिए क्या करोगे, शिक्षा के लिए क्या करोगे, स्वास्थ्य के लिए क्या करोगे, भ्रष्टाचार के खिलाफ क्या करोगे, ये आपको अपने भाषण में बोलना चाहिए. ನೀವು ಕರ್ನಾಟಕದ ಯುವಕರಿಗೆ ಏನು ಮಾಡ್ತೀರಿ, ಆರೋಗ್ಯಕ್ಕಾಗಿ ಏನು ಮಾಡ್ತೀರಿ, ಶಿಕ್ಷಣಕ್ಕಾಗಿ ಏನು ಮಾಡ್ತೀರಿ, ಕರ್ನಾಟಕದಲ್ಲಿರುವಂತ ಭ್ರಷ್ಟಾಚಾರವನ್ನ ನಿಲ್ಲಿಸೋದಕ್ಕಾಗಿ ಏನು ಮಾಡ್ತೀರಿ ಅನ್ನೋದನ್ನ ಜನಗಳ ಮುಂದೆ ಹೇಳಿ. ನೀವು ಈ ಚುನಾವ್ ಆಪ್ಕೆ ಬಾರೇ ಮೇ ನಹೀ ಹೈ, ಈ ಚುನಾವ್ ಕರ್ನಾಟಕಕ್ಕೆ ಜನತಾ ಔರ್ ಕರ್ನಾಟಕಕ್ಕೆ ಭವಿಷ್ಯಕ್ಕೆ ಬಾರೇ ಮೇ ಹೈ. ಈ ಚುನಾವಣೆ ನಿಮಗಾಗಿ ನಡೀತಿರೋದಲ್ಲ, ಚುನಾವಣೆ ನಡೀತಿರೋದು ಕರ್ನಾಟಕದ ಜನರಿಗೋಸ್ಕರ, ಕರ್ನಾಟಕದ ಜನರ ಭವಿಷ್ಯಕ್ಕೋಸ್ಕರ ನಡೀತಾ ಇರುವಂತ ಚುನಾವಣೆ ಇದು. आप कहते हो कि कांग्रेस ने मेरे ऊपर 91 बार आक्रमण किया. ನೀವು ಕಾಂಗ್ರೆಸ್ ನನ್ನ ಮೇಲೆ ಅನೇಕ ಬಾರಿ ಆಕ್ರಮಣ ಮಾಡ್ತು ಅಂತ ಹೇಳ್ತೀರಿ. मगर आप ये कभी नहीं कहते हो कि कर्नाटक के लिए मैंने क्या किया. ಆದರೆ ನೀವು ಯಾವತ್ತೂ ಹೇಳಿಲ್ಲ ಕರ್ನಾಟಕಕ್ಕೆ ನಾನೇನು ಮಾಡಿದೆ ಅನ್ನೋದನ್ನ ಹೇಳ್ತಾ ಇಲ್ಲ. अगले भाषण में आप ये बताइए कर्नाटक की जनता को कि पिछले 3 सालों में आपने कौन सी चीजें की और अगले 5 सालों में आप क्या करने जा रहे हो. ನೀವು ಮತ್ತೆ ಕರ್ನಾಟಕ ಜನಕ್ಕೆ ಮಾತಾಡೋದಾದ್ರೆ, ಕಳೆದ 3 ವರ್ಷದಲ್ಲಿ ಕನ್ನಡಿಗರಿಗೆ ನಾನು ಏನು ಕೊಟ್ಟೆ ಅನ್ನೋದನ್ನ ಹೇಳಿ. ಸಧೈರ್ಯ ಇದ್ರೆ ನೀವು ಮತ್ತೆ ಮುಂದೆ ಸರ್ಕಾರ ಬಂದ್ರೆ ಏನ್ ಮಾಡ್ತೀವಿ ಅನ್ನೋದನ್ನ ಹೇಳಿ ನೀವು. ಔರ್ ದೂಸರಿ ಬಾತ್, ಜೈಸೆ ಹಮ್ ಯಹಾಂ ಆತೆ ಹೈ, ಹಮ್ ಭಾಷಣ ದೇತೆ ಹೈ, ಹಮ್ ಅಪ್ನಿ ನೇತಾವೋ ಕೆ ಬಾರೆ ಮೇ ಬಾತ್ ಕರ್ತೆ ಹೈ. ಮತ್ತೆ ನಾವಿಲ್ಲಿ ಬಂದಾಗ ನಾವಿಲ್ಲಿಗೆ ಬರ್ತೀವಿ, ಭಾಷಣ ಮಾಡ್ತೀವಿ, ನಮ್ಮ ನಾಯಕರುಗಳ ಬಗ್ಗೆ ಹೇಳ್ತೀವಿ. ಸಿದ್ದರಾಮಯ್ಯ ಜೀನೆ ಕ್ಯಾ ಕಿಯಾ, ಡಿ ಕೆ ಶಿವಕುಮಾರ್ ಜಿ ಕ್ಯಾ ಕರ್ತೆ ಹೈ. ನಾವು ಸಿದ್ದರಾಮಯ್ಯನವರು ಈ ರಾಜ್ಯಕ್ಕೆ ಏನ್ ಮಾಡಿದ್ರು, ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳ್ತೀವಿ. ಹಮ್ ಸಬ್ ನೇತಾವೋ ಕೆ ನಾಮ್ ಲೇತೆ ಹೈ, ನಾವೆಲ್ಲ ನಾಯಕರುಗಳ ಹೆಸರು ಹೇಳಿ ಅವ್ರು ಕೊಟ್ಟಂತ ಕೊಡುಗೆ ಬಗ್ಗೆ ಹೇಳ್ತೇವೆ. ಆಪ್ ಆತೆ ಹೋ, ಆಪ್ ಅಪ್ನೆ ಚೀಫ್ ಮಿನಿಸ್ಟರ್ ಕ ನಾಮ್ ತಕ್ ನಹೀ ಲೇತೆ ಹೋ, ಆಪ್ ಯದುರಪ್ಪ ಜಿ ಕ ನಾಮ್ ತಕ್ ನಹೀ ಲೇತೆ ಹೋ. ಆದ್ರೆ ನೀವು ಬರ್ತೀರಾ, ನಿಮ್ ಮುಖ್ಯಮಂತ್ರಿ ಹೆಸರು ಹೇಳಲ್ಲ, ಯಡಿಯೂರಪ್ಪನವರ ಹೆಸರು ಕೂಡ ಹೇಳಲ್ಲ, ಹಂಗೆ ಮಾತಾಡೋಗ್ತೀರಾ. ಆಪ್ಕೆ ಭಾಷಣ ಸಿರ್ಫ್ ನರೇಂದ್ರ ಮೋದಿ ಜಿ ಕೆ ಬಾರೇ ಮೇ ಹೋತೆ ಹೈ. ನಿಮ್ ಭಾಷಣ ಬರೀ ನರೇಂದ್ರ ಮೋದಿ ಬಗ್ಗೆ ಮಾತ್ರ ಆಗಿರುತ್ತೆ. ಏಕ್ ದೋ ಬಾರ್ ಆಪ್ ಯದುರಪ್ಪ ಜಿ ಕಾ ಭಿ ನಾಮ್ ಲೇ ಲೀಜಿಯೇ, ಬೊಮ್ಮಾಯಿ ಜಿ ಕಾ ಭಿ ನಾಮ್ ಲೇ ಲೀಜಿಯೇ, ಉನ್ಕೋ ಅಚ್ಚಾ ಲಗೇಗಾ. ಕಡೇ ಪಕ್ಷ ಒಂದು 2 ಸರ್ತಿ ಆದರೂ ಯಡಿಯೂರಪ್ಪನವ್ರ ಹೆಸರನ್ನ ಹೇಳಿ ಸ್ವಾಮಿ, ಬೊಮ್ಮಾಯಿ ಅವ್ರ ಹೆಸರನ್ನಾದ್ರೂ ಹೇಳಿ ಸ್ವಾಮಿ, ಅವ್ರಿಗೂ ಒಂದ್ ಸ್ವಲ್ಪ ಖುಷಿಯಾಗ್ಲಿ.